ಆರೋಗ್ಯಕ್ಕೆ ಸರ್ಕಾರವು ಪುರಸಭೆ ವತಿಯಿಂದ ನಗರದ ನಿವಾಸಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಇದರ ಉಪಯೋಗ ಮಾಡಿಕೊಂಡು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವಂತೆ ನಿಡಸೋ ಶ್ರೀ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಕರೆ ನೀಡಿದರು. ಅವರು ಚಿಕ್ಕೋಡಿ ಪಟ್ಟಣದ ವಾರ್ಡ್ ನಂಬರ್ 2ರಲ್ಲಿ ಪುರಸಭೆ ಸದಸ್ಯೆ ರಾಜಶ್ರೀ ಸೋಮು ಗವನಾಳೆ ಅವರ ಪ್ರಯತ್ನದಿಂದ ಚಿಕ್ಕೋಡಿ ಪುರಸಭೆಯ 2021-22 ಸಾಲಿನ 15ನೇ ಹಣಕಾಸು ಅನುದಾನದಲ್ಲಿ ಉದ್ದಾರ ಗಲ್ಲಿಯಲ್ಲಿ ನಿರ್ಮಿಸಿದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು. ಬಾಯಲ್ಲಿ ಮಿತಿ ಇಲ್ಲ ನಮಗೆ. ಎಷ್ಟು ಬೇಕು ಅಂತ ತಿನ್ನೋದು ಇದು ಆರೋಗ್ಯವನ್ನು ಕೆಡಿಸ್ತಕ್ಕಂತ ವ್ಯವಸ್ಥೆ ಆಗ್ತದೆ. ಅಪ್ಪುಗಳು ಹೇಳಿದಂಗೆ ಹಳ್ಳದ ನೀರು, ಹೊಳೆ ನೀರು, ಕೆರೆ ನೀರು ಕುಡಿದ್ರು ನಾವೆಲ್ಲ. ಅವಾಗ ನೆಗಡಿನೇ ಬರ್ತಿದ್ದಿಲ್ಲ. ಒಳ್ಳೆ ಇದನ್ನು ಮಾಡ್ತಕ್ಕಂಥ ಕಾಂಬ್ಳೆಯವರು ಹಾಗೂ ಎಲ್ಲ ದಂಪತಿಗಳು ಇವರೆಲ್ಲ ಗೌನಾಳೆ ದಂಪತಿಗಳು ನೀವೆಲ್ಲ ಕೂಡಿಕೊಂಡು ಭಾಳ ಒಂದು ಒಳ್ಳೆ ಕೆಲಸವನ್ನು ನೀರನ್ನು ಫ್ರೀಯಾಗಿ ಸಿಗ್ತಕ್ಕಂಥ ಸಾಮಾನ್ಯವಾಗಿ ಅಪ್ಪುಗಳು ಹೇಳಿದಂಗೆ ಲೀಟ್ರಿಗೆಲ್ಲ 10-15 ರೂಪಾಯಿ ನಾವು ಕೊಡ್ತೀವಿಲ್ಲ, 16 ರೂಪಾಯಿ ಕೊಡ್ತೀವಿ. ಆದರೆ ಇಲ್ಲಿ ಈಜಿಯಾಗಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಅದನ್ನು ಮಾಡಿಕೊಟ್ಟದೆ. ಅದನ್ನು ಉಪಯೋಗ ಸರಿಯಾಗಿ ಮಾಡಿಕೊಳ್ಬೇಕು ನಾವು. ಅದಕ್ಕೋಸ್ಕರವಾಗಿ ಅಂಥ ಒಂದು ಉಪಯೋಗ ಮಾಡಿಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಮಾಡಿದಿರಿ. ಇದು ಸರ್ಕಾರಿ ಅರವಟ್ಟಿಗೆ ಇದ್ದ ಹಾಗೆ ಆ ಅರವಟ್ಟಿಗೆಯನ್ನು ನಾವೆಲ್ಲ ತುಂಬ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟು ನಮ್ಮ ನಮ್ಮ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತ ಹೇಳಿದರೆ ನಮಗಿನ್ನೂ ಆರೋಗ್ಯ ತುಂಬ ಚೆನ್ನಾಗಿ ಆಗ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಅದಕ್ಕೋಸ್ಕರ ಸರ್ಕಾರ ದಿಲ್ಲಿಯಿಂದ ಹಿಡಿದು ಹಳ್ಳಿವರೆಗೆ ಇಂಥ ಒಂದು ಈ ನೀರಿನ ಒಂದು ಶುದ್ಧ ನೀರಿನ ಘಟಕದ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಈ ವಾರ್ಡಿನ ಕಾರ್ಯಕರ್ತರು, ಅಧ್ಯಕ್ಷರು, ಅವರು ಎಲ್ಲರೂ ಕೂಡಿಕೊಂಡು ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಇಂಥ ಕೆಲಸಗಳು ಇನ್ನೂ ಈ ಸಂಸ್ಥೆಯಿಂದ, ಈ ಒಂದು ವಾರ್ಡಿನಿಂದ, ಈ ಒಂದು ಮುನ್ಸಿಪಾಲ್ಟಿಯಿಂದ ಇನ್ನೂ ತುಂಬ ಚೆನ್ನಾಗಿ ಕೆಲಸ ಆಗಲಿ ಅಂತ. ಚಿಕ್ಕೋಡಿ ಸಂಪಾದನಾ ಮಹಾಸ್ವಾಮಿಗಳು ಮಾತನಾಡಿ, ಪುರಸಭೆಯವರು ನಿರ್ಮಿಸಿದ ಶುದ್ಧ ನೀರಿನ ಘಟಕದ ಸರಿಯಾಗಿ ಬಳಕೆ ಮಾಡಿಕೊಂಡು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಹೇಳಿದರು. ಎಲ್ಲ ಮಾಡ್ತಾ ಇದ್ದಾರೆ. ಆ ನೀರಿನ ಘಟಕಗಳು ಸರಿಯಾಗಿ ಬಳಕೆ ಆಗಬೇಕು. ಆಮೇಲೆ ಸರಿಯಾಗಿ ಏನಾದರೂ ರಿಪೇರಿ ಬಂದು ಅಂತಂದರೆ ಮತ್ತೆ ಅಲ್ಲಿ ಇರ್ತಕ್ಕಂಥವ್ರನ್ನೇ ಅದನ್ನು ಶುದ್ಧ ಮಾಡ್ಕೋಬೇಕು. ಅದನ್ನು ರಿಪೇರಿ ಮಾಡಿಕೊಂಡು ಆ ನೀರನ್ನು ಕುಡಿ ಮುಖಾಂತರವಾಗಿ ಆರೋಗ್ಯವನ್ನು ಸರಿಯಾಗಿ ಇಟ್ಕೋಬೇಕು. ನೀರನ್ನು ಸರಿಯಾಗಿ ಸದ್ಬಳಕೆ ಆಗಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕಚ್ಚಿದ್ದಕ್ಕೆ. ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಮಾತನಾಡಿ, ಸ್ಥಳೀಯ ಸಂಸ್ಥೆಯ ಮೂಲಕ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗುತ್ತದೆ. ನಾಗರಿಕರು ನೀರನ್ನು ಮಿತವಾಗಿ ಬಳಸಿಕೊಳ್ಳಬೇಕೆಂದು ಹೇಳಿದರು. ಕುಡಿಯುವ ಶುದ್ಧ ಕುಡಿಯುವ ನೀರಿನ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು, ಸಂವಿಧಾನದ ಹಕ್ಕು. ಆ ನಿಟ್ಟಿನಲ್ಲಿ ಇವತ್ತು ಸ್ಥಳೀಯ ಸಂಸ್ಥೆಗಳು ಪ್ರತಿಯೊಬ್ಬನಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಿಕೊಡುವುದು ಅದರ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ಸುಮಾರು ವಾರ್ಡ್ಗಳಲ್ಲಿ ನಾವು ಅಧಿಕಾರ ಚುಕ್ಕಾಣಿ ಹಿಡಿದ ನಂತರ ಸುಮಾರು ವಾರ್ಡ್ಗಳಲ್ಲಿ ನಾವು ಜಲಶುದ್ಧೀಕರಣ ಘಟಕಗಳನ್ನು ಕೂಡಿಸ್ತಾ ಇದ್ದೇವೆ, ಲೋಕಾರ್ಪಣೆಗೊಳಿಸ್ತಾ ಇದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಶುದ್ಧ ಕುಡಿಯುವ ನೀರು ಸಿಗಬೇಕನ್ನುವ ಒಂದೇ ಒಂದು ಆಶಯದಿಂದ ಇವತ್ತು ಆ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇವೆ. ಅದರ ಜೊತೆಗೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಹೇಗೆ ಜಲಶುದ್ಧ ನೀರು ಕುಡಿಯುವ ಹಕ್ಕು ಇದೆ, ಅದೇ ರೀತಿ ಅದನ್ನು ಇತಿಮಿತಿಯಾಗಿ ಬಳಕೆ ಮಾಡುವುದು ಕೂಡ ಅವರ ಒಂದು ಕರ್ತವ್ಯ ಆಗಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶುದ್ಧ ನೀರಿನ ಘಟಕ ಸುಮಾರು 50-60% ನೀರು ಪೋಲಾಗಿ ಹೋಗುವುದನ್ನು ನಾವು ನೋಡ್ತಿರ್ತೀವಿ. ಆ ನೀರನ್ನ ಸದ್ಬಳಕೆ ಮಾಡುವ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕಾರ್ಯಪ್ರವೃತ್ತರ. ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಸೋಮು ಗವನಾಳೆ, ಪುರಸಭೆ ಸದಸ್ಯ ನಾಗರಾಜ್ ಮೇದಾರ್, ಸಿದ್ದಪ್ಪ ಡಂಗೇರ್, ಮಹೇಶ್ ಹಿರೇಮಠ್, ಹಸನ್ ಸೈಯದ್ ಅಂಬ್ಲೆ, ಡಾಕ್ಟರ್ ಕವಟ್ಗಿ ಮಠ್, ಸಂತೋಷ್ ಟವಳೆ, ಪ್ರಶಾಂತ್ ಕಾಳಿಂಗೆ, ಎನ್ ಎಸ್ ವಂಟಮುತ್ತೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.